ಹೊಸದಗಿರಿ ಎಂಟರ್ಪ್ರೈಸ್ ಅಂತ ಹೇಳ್ರಿ, ಜಮಖಂಡಿ ಔಟ್ಸ್ಕರ್ಟ್ ಏರಿಯಾದ ಗೋಡೌನ್ ಮನಿ ಎಲ್ಲ ಗೊತ್ತಿರಿ ನಮ್ದು. ಆಮೇಲೆ ಈಗ ನಾವು ವರ್ಕಿಂಗ್ ಜಾಯ್ನ್ ಆಗಿ ಒಂದು ಲಾಸ್ಟ್ ಫೆಬ್ರವರಿಯಿಂದ ಜಾಯ್ನ್ ಆಗಿತ್ತು ಸರ್. ಬಿಸ್ನೆಸ್ ಸರ್ ಒಂದು 5-6 lakh ಬರ್ತದೆ ಸರ್, ಲೋಕಲ್ ಜಮಖಂಡಿ ಅರ್ಬನ್ ಏರಿಯಾ. ಸೊ ಟಾಕಿಂಗ್ ಬಗ್ಗೆ ಏನು ನಿಮ್ಮ ಲರ್ನಿಂಗ್ ಏನು ಅಥವಾ ಏನಾದ್ರು ಇನ್ಪುಟ್ಸ್ ಕೊಡಕ್ಕಿದೆಯಾ ಸರ್? ಏನಿಲ್ಲ ರೀ, ಆ್ಯಪ್ ಅದ ರೀ, ಆ್ಯಪ್ ಒಳಗೆ ಏನದ ನಾವು ನಮ್ಮ ರಿಟೇಲರ್ಸ್ಗೆ ಆ್ಯಪ್ ಹಾಕಿ ಕೊಟ್ಟಿರ್ತೀವಿ, ಏನದ ಬೇಸಿಕ್ ಮಾರ್ಜಿನ್ ಏನದ ಎಲ್ಲ ಅವ್ರಿಗೆ ನಾವು ಹೇಳ್ಕೊಡ್ತೀವಿ, ಗೊತ್ತಾಗ್ತದೆ ಅದ್ರ ಮೇಲೆ ಆ್ಯಪ್ ಹಾಕಿ ಆಮೇಲೆ ಅವ್ರ ಕಡೆಯಿಂದ ನಾವು ಆರ್ಡರ್ ತೆಗಿತೀವಿ. ಸೊ ಒಬ್ಬ ರಿಟೇಲರ್ ಯಾಕೆ ಟಾಕಿಂಗ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಸರ್? ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ಎಲ್ಲ ಐಟಮ್ ಸಿಗ್ತದೆ ಸರ್, ಒಂದೇ ಪ್ಲಾಟ್ಫಾರ್ಮ್ ಒಳಗೆ. ಪ್ಲಸ್ ನಾವು ಅಡಿಷನಲ್ ಸ್ಕೀಮ್ ಇವೆಲ್ಲ ಹೇಳ್ಕೊತಿರ್ತೀವಿ, ಅದರಿಂದ ಅವ್ರಿಗೆ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ಈಗ ಒಂದು ಇಲ್ಲ ಅಂದ್ರೂ ಒಂದ್ ಕಡೆ ಐಟಮ್ ಆಪ್ಷನ್ ಸಿಗ್ಬೇಕು. ಸೊ ಇದ್ರ ಬಗ್ಗೆ ಡಿಜಿಟಲ್ ಸರ್, HDFC ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ರೀ ಕಂಪ್ನಿ ಕಡೆಯಿಂದ ರೀ, ಅದರಿಂದ ಅವರು ಅದ್ರದ್ದು ಏನದ 1.75 ಚಾರ್ಜ್ ಮಾಡ್ತಾರೆ ರೀ ಅವರು. 30-45 days ಅವ್ರಿಗೆ ಲಿಮಿಟ್ ಯೂಸ್ ಮಾಡ್ಲಿಕ್ಕೆ ಅದು ಯೂಸ್ ಮಾಡ್ಕೋಬಹುದು ಸರ್ ಅವ್ರು. ಅಂದ್ರೆ ಈಗ ಅದನ್ನೇ ಅದೇ ಪೇಮೆಂಟ್ ಅವ್ರು ರೊಟೇಷನ್ ಮಾಡ್ಬೋದು ರೀ, ಅದೇ ಪೇಮೆಂಟ್ ಈಗ ಕಂಪ್ನಿ ಕಡೆಯಿಂದ ಪೇಮೆಂಟ್ ಸಿಗ್ತಿರೋ ಅವ್ರಿಗೆ, ಅದೇ ಪೇಮೆಂಟ್ ಅವ್ರು ನಮಗೆ ಕೊಡ್ಲಿಕ್ಕೆ ಯೂಸ್ ಮಾಡ್ಕೋತಾರೆ. ಡಿಜಿಟಲ್ ಪ್ರೋಗ್ರಾಮ್ ಇಂದ ಸರ್ ಅವ್ರಿಗೆ ಕಸ್ಟಮರ್ನ ಕಸ್ಟಮರ್ ಆ್ಯಡ್ ಮಾಡ್ಕೋಬಹುದು ರೀ, ಪ್ಲಸ್ ಅದರಿಂದ ಅವ್ರಿಗೆ ಪಾಯಿಂಟ್ ಸಿಗ್ತದೆ ಎಲ್ಲ ತರ ಇರ್ಬೋದು. ಡಿಜಿಟಲ್ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಯಾವ್ದು ಸರ್? ನಮ್ದು ಈಗ